ಸಿಗ್ತಾಯಿದೆ ಅದು ಯಾವತ್ತು ಸರ್ ಈಗ ಫೋನ್ ಮಾಡಿದ್ರು ಸೊ ಅದೇ ಹೇಳ್ತಾ ಇದೆ ಸಾಂಗಿದ್ ನಸೀಬ್ ಚೆನ್ನಾಗಿದೆ ಸಡನ್ ಈಗ ಬರ್ತಾ ಇದೆ ಸೋಷಲ್ ಆ ಟೈಮಲ್ಲಿ ಇರಲಿಲ್ಲ ಆ ಇದು ನಾವು ಎಂಜಾಯ್ ಮಾಡಿದ್ದೀವಿ ಈಗ ಕರಿಮಣಿ ಮಾಲೀಕ ನಾನು ನೀನಲ್ಲ ಅನ್ನೋದು ಆ ಟೈಮಲ್ಲಿ ಐ ಥಿಂಕ್ ಪಿಕ್ಚರಲ್ಲೇ ಓಕೆ ಕೇಳಿಬಿಟ್ಟಿದ್ದಾರೆ ಅದಕ್ಕೆ ಒತ್ತು ಸಿಗಬೇಕಾಗಿದ್ದು ಒತ್ತು ಸಿಕ್ಕಿಲ್ಲ ಈಗ ಸಿಗ್ತಾ ಇದೆ ಸರ್ ಅಂದರೆ ನಮ್ಗೆ ಯಾಕಿದು ಸ್ಪೆಷಲ್ ಅಂತ ಅನ್ಸಿದ್ದು ಅಂತಂದರೆ ನಾವು ಅಫ್ಕೋರ್ಸ್ ಮದುವೆ ಅದನ್ನು ಗಂಡ ಪತಿರಾಯ ಅದು ಇದು ಅಂತ ಸಾವಿರ ಬೇರೆ ಬೇರೆ ವರ್ಡ್ಸ್ಗಳಲ್ಲಿ ಕರೆದಿದ್ದೀವಿ ಆದರೆ ಈ ಕರಿಮಣಿ ಮಾಲೀಕ ಅನ್ನೋದು ಒಂದು ರೀತಿ ನಿಜವಾಗಲೂ ಅಟ್ರಾಕ್ಟಿವ್ ಆಗಿದೆ ಹೆಂಗೆ ಒಪ್ಪಿಸರ್ಗೆ ಈ ಒಂದು ವರ್ಡ್ ಬಾರಿಯಕ್ಕೆ ತಲೆ ಹೊಳಿತಪ್ಪ ಅಂತ ಅನ್ನಿಸ್ಬಿಡುತ್ತೆ ಈಗ ನೋಡಿದಾಗ ಈಗ ಏನಾಗಿತ್ತಂದರೆ ಅದು ಆ್ಯಕ್ಚುಲಿ ಏನಿಲ್ಲ ಅಂತ ಲೈನ್ ಕೊಟ್ಟಿದ್ದು ಅವರೇ ಏನಿಲ್ಲ ಹುಟ್ಟಿದ್ದು ಈ ಹಾಡು ಹುಟ್ಟಿದ ಲೈನಿಂದ ಏನಿಲ್ಲ ಏನಿಲ್ಲ ಅಂತ ಹೇಳಿದ್ರೆ ಏನು ಏನೇನಿಲ್ಲ ಏನಿಲ್ಲ ಅಂತ ಮಾಡೋಣ ಅಂತ ಹೊರಟಿದ್ವಿ ಸೊ ಆದ ತಕ್ಷಣ ನನಗೆ ಐ ತಿಂಕ್ ಇದೊಂದು ಟೋಟಲ್ ಪ್ರಕ್ರಿಯೆನೇ ಇಡೀ ಪಲ್ಲವಿ ಸಾಧಾರಣ ಒಂದು ಒಂದು ಅರ್ಧ ಮುಕ್ಕಾಲು ಗಂಟೆಯಲ್ಲಿ ಒಂದು ಹತ್ತು ನಿಮಿಷ ಟ್ಯೂನ್ ಆಗಿದೆ ಆಮೇಲೆ ನಾವು ಜ ಸ್ಟಾರ್ಟೆಡ್ ಎಂಜಾಯಿಂಗ್ ಇಟ್ ಒಂದು ಗ್ರೂ ಮಾಡಿದೆ ಗ್ರೂವ್ ಮಾಡಿ ಅದ್ರ ಜೊತೆ ಹಾಡಾಗಿ ಶುರು ಮಾಡಿದೆ ಸೊ ಎಲ್ಲರೂ ಇದ್ದರು ನನ್ನ ಲೆಕ್ಕದಲ್ಲಿ ರಾತ್ರಿ ಲೇಟು ನಮ್ದೆಲ್ಲ ಶುರುವಾಗ ಯಾವುದಿಲ್ಲ ರಾತ್ರಿ ಒಂದು ಹನ್ನೆರಡು ಗಂಟೆ ಒಂದು ಗಂಟೆ ಏನಾಗಿತ್ತು ಎಲ್ಲ ಕೂತಿದ್ರು ಎಲ್ಲ ಮಾಡಿ ಏನಿಲ್ಲ ಬಂದ ತಕ್ಷಣ ಏನಿಲ್ಲ ಚೆನ್ನಾಗಿರುತ್ತೆ ಅಂತ ಸೊ ಏನಿಲ್ಲ ಹೆಂಗೆ ಮಾಡೋದು ಅಂತ ಇಲ್ಲ ಏನಿಲ್ಲ ಪಂಚ್ ಮಾಡೋಣ ಅಂತ ಇಟ್ಟು ಆ ಒಂದು ಲೈನಿಗೆ ನಾವು ಟ್ಯೂನ್ ಮಾಡಿದ್ವಿ ಟ್ಯೂನ್ ಮಾಡಿದ ತಕ್ಷಣ ಆಮೇಲೆ ಚರಣ ಆಮೇಲೆ ಮಾಡಿದ್ದು ಚರಣ ತುಂಬ ಲೇಟ್ ಮಾಡಿದ್ದು ಬಟ್ ಆ ದಿವಸ ನಾವು ಇನ್ನೂ ನೆನಪಿದೆ ಅದು ಒಂಥರ ಖುಷಿ ಅದು ಅದಕ್ಕೆಂದರೆ ಒಂದೊಂದು ಲೈನ್ ಸಿಕ್ಕಿದಾಗೆ ನಮ್ಗೆ ಖುಷಿ ಸಿಗ್ತಾ ಇದು ಸೊ ಯಾವತ್ತ ಇದು ಏನಲ್ಲ ಅಂತ ಹೇಳಿದ್ರು ನನಗೆ ಈಗ ಕಳೆದ ದಿನಗಳಲ್ಲಿ ನೆನಪುಗಳಲ್ಲಿ ಏನೇನಿಲ್ಲ ಎರಡೂ ಅರ್ಥ ಬರ್ರಿ ಸೊ ಇವತ್ತು ನಾನು ಹೇಳಬೇಕಂದ್ರೆ ನಮ್ಮ ನೆನಪಿನಲ್ಲಿ ಏನೇನಿಲ್ಲ ಅಂತ ಅನಿಸುತ್ತೆ ಯಾಕೆಂದರೆ ಎಲ್ಲ ಇದೆ ಯಾಕೆಂದರೆ ಅಷ್ಟು ಅಷ್ಟು ಖುಷಿ ಪಟ್ಟಿದ್ದೀವಿ ನಾನು ಹೇಳಿದಾಗ ಇಟ್ ಈಸ್ ನಾಟ್ ಬಿಕಾಸ್ ಆಫ್ ಆ ಖುಷಿ ಬೇರೆ ಏನಿಲ್ಲ ಏನೋ ಒಂದು ಒಂದು ಲೈನ್ ಸಿಕ್ಕಿದ್ರೆ ಒಂದು ಟ್ಯೂನ್ ಸಿಕ್ಕಿದರೆ ಏನೋ ಒಂದು ಮಜಾ ಸಿಗುತ್ತೆ ಅಲ್ಲ ಆ ಮಜಾ ತುಂಬ ಜಾಸ್ತಿ ಇತ್ತು ನಮಗೆ ಅದು ಕಿಕ್ ಕೊಡ್ತಾ ಇತ್ತು ಇದಾದ ಮೇಲೆ ನಾವು ಶರಣ ಮಾಡಿದ್ದು ಶರಣ ಮಾಡಿ ಟ್ಯೂನಿಗೆ ಬರೆದು ಉಪೇಂದ್ರ ಅವರು ಟ್ಯೂನಿಗೆ ಬರೆದರು ಅಂದರೆ ಒಂದಷ್ಟು ಒಂದು ನಾಲ್ಕು ಶರಣ ಮಾಡಿದ್ವಿ ಆ ಟೈಮಲ್ಲಿ ಎಲ್ಲ ಚೆನ್ನಾಗಿತ್ತು ಆಮೇಲೆ ಎರಡು ಫೈನಲ್ ಎರಡು ನಮ್ಮ ಪಿಚ್ಚರ್ಗೆ ಅಂತ ಎರಡು ಮಾಡಿದ್ವಿ ಉದ್ದಾಗತ್ತೆ ಸಾಂಗು ಅಂತ ಈ ಈಗ ಟೈಮಲ್ಲಿ ಕ್ಯಾಸೆಟ್ಗೆ ಬೇರೆ ಇದು ಅಂತ ಮಾಡ್ಬೋದು ಆ ಟೈಮಲ್ಲಿ ನಾವು ಫಿಲ್ಮ್ಗೆ ಅಂತಲೇ ಸಾಂಗ್ ಮಾಡ್ತಾಯಿದ್ವಿ ಸೊ ಅದಕ್ಕೆ ತಿನ ಅದು ಟ್ಯೂನ್ ಕೊಟ್ಟಿದ್ದಕ್ಕೆ ಉಪೇಂದ್ರ ಅವ್ರು ಬರೆದಿದ್ದು ಆಮೇಲೆ ಆ ಟೈಮಲ್ಲಿ ಅಷ್ಟೇ ಬೇರೆ ಡಿಸ್ಟರ್ಬೆನ್ಸ್ ಇರಲಿಲ್ಲ ಆಮೇಲೆ ಗುರಿ ಒಂದೇ ಇದ್ದಿದ್ದು ಓಕೆ ಏನೋ ಏನೋ ಮಾಡಬೇಕು ಏನೋ ಸಾಧನೆ ಮಾಡಬೇಕು ಅಂತ ಆ ಫೈರ್ ಬೇರೆ ಆ ಫೈರ್ ಫ ಫೈರಲ್ಲಿ ಆಮೇಲೆ ಬರ್ತಾ ಇತ್ತಲ್ಲ ಈ ಪರ್ಟಿಕ್ಯುಲರ್ ಈ ಲೈನಿಗೆ ಹೆಂಗೆ ಖುಷಿ ಆಯ್ತನಲ್ಲ ನಮಗೆ ನೀನು ನಂಬಕ್ಕಾಗಲ್ಲ ಅಷ್ಟು ಎಂಜಾಯ್ ಮಾಡಿದ್ವಿ ಬಟ್ ಅದು ಜನರಿಗೆ ಇಷ್ಟ ಆಗುತ್ತಾ ನಮಗೂ ಗೊತ್ತಿಲ್ಲ ಆ ಟೈಮಲ್ಲಿ ಅದು ಅಷ್ಟು ಸಿಗೋ ಪಂಚ್ ಅಥವಾ ಸಿಗೋ ಇದು ಸಿಕ್ಕಿಲ್ಲ ಯಾವುದು ಈ ಹಾಡಿಗೆ ಮತ್ತೇನೋ ಸಡನ್ ಸಡನ್ ಎಲ್ಲರೂ ಹೂವು ಅಂತ ಹೋಗ್ತದೆ ಯಾಕೆಂದರೆ ನನ್ನ ಲೆಕ್ಕದಲ್ಲಿ ಇದು ಪ್ರೆಸೆಂಟ್ ಜನ್ರೇಷನ್ ಈ ಸಾಂಗ್ ಕೇಳಿಲ್ಲ ಈಗ ಬೇರೆ ಎಲ್ಲ ಕೇಳಿರ್ತಾರೆ ಇದು ಅಷ್ಟೊಂದು ಕೇಳಿಲ್ಲ ಕಾಣುತ್ತೆ ಅಂದಮೇಲೆ ನಮಗೆ ಒಂದು ಅಂದರೆ ಪ್ರತಿಯೊಂದು ಸಾಂಗ್ ಮಾಡಿದಾಗ ಒಂದು ಹೆಮ್ಮೆ ಇರ್ತದೆ ಈಗ ಎಷ್ಟೇ ವರ್ಷ ಆಗಲಿ ಒಂದು ನನಗೆ ಅಂದರೆ ಯಾವ ಸಾಂಗ್ ಯಾವ ಸಾಂಗ್ ಮಾಡಿದ್ದು ಹೆಮ್ಮೆಯಿಂದ ಹೇಳ್ಕೊತೀನಿ ನಾನು ಮಾಡಿದ್ದು ನಾನು ದೂರ ಹಾಕಲ್ಲ ಇದು ಅದಕ್ಕೆ ಹಂಗಾಯ್ತು ಹಿಂಗಾಯ್ತು ಇಲ್ಲ ಪ್ರತಿಯೊಂದು ನನಗೆ ಖುಷಿ ಖುಷಿ ಪಟ್ಟು ಕೊಟ್ಟಿದ್ದೀವಿ ಇಷ್ಟ ಆದಾಗ ಡೆಫಿನೆಟ್ ಆಗಿ ಆಗುತ್ತೆ ಸರ್ ನಮ್ಮ ಕೆಲಸ ಕರೆಕ್ಟಾಗಿದ್ದಾಗ ನಾವು ತುಂಬ ಹಾರ್ಡ್ ವರ್ಕ್ ಮಾಡಿದ್ದಾಗ ಅದು ಎಷ್ಟು ವರ್ಷಗಳಾದರೂ ಅದಕ್ಕೆ ಸಿಗಬೇಕಾಗಿರೋ ಬೆಲೆ ಸಿಕ್ಕೇ ಸಿಗುತ್ತೆ ಅನ್ನೋದು ನಾವು ಕೇಳಿರ್ತೀವಿ ಅದು ಈ ಹಾಡಿನ ವಿಷಯದಲ್ಲೂ ಅದು ನಿಜವಾಗಿದೆ ಅಷ್ಟೇ ಅಂತ ಸೊ ಈ ಹಾಡು ಕ್ರಿಯೇಟ್ ಆದ ಬಗ್ಗೆ ಅದು ಗುರು ಕಿರಣ್ ಅವರು ಮಾತಲ್ಲೇ ಕೇಳಿದ್ರೆ ತುಂಬ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಸರ್ ಹೇಗೆ ಹುಟ್ಟಿದ್ದು ಅಂತ ಹುಟ್ಟೋದು ಹೇಗೆ ಅಂದರೆ ಏನು ನಮಗೆ ನಮಗೆ ಗೊತ್ತಿಲ್ಲ ನಾನು ಹೇಳೋದಿಲ್ಲ ಎಲ್ಲ ಮೇಲಿಂದ ಬರುತ್ತೆ ಆ ಟೈಮಿಗೆ ಏನೋ ಒಂದು ಶಕ್ತಿ ಹೊಳೆದಂಗೆ ಮಾಡುತ್ತೆ ಹಾಗೆ ಏನೋ ಬರುತ್ತೆ ಆಗುತ್ತೆ ಅಷ್ಟೇ ಆ ಆ ಫ್ಲೋನೆ ಕರ್ಕೊಂಡು ಹೋಗೋದು ಯಾವತ್ತು ನಾವು ಮಾಡಿದ್ದು ಫಿಲ್ಮಿಗೆ ಅಂತ ಮಾಡಿದ್ದು ಇದು ಯಾವುದು ಸಾಂಗ್ ಹಿಟ್ ಅಂತಲ್ಲ ಬೇಸಿಕಲಿ ಏನಾಗಿತ್ತು ಅಂದರೆ ಆ ಟೈಮಲ್ಲಿ ಅಫ್ಕೋರ್ಸ್ ಒಂದು ರೂಮರ್ ಪ್ಯಾಟರ್ನಲ್ಲಿ ಸೊ ಏನಿಲ್ಲ ಅಂತ ಹೇಳಿದ್ರೆ ಚೆನ್ನಾಗಿರುತ್ತೆ ಒಂಥರ ಆಗಿರುತ್ತೆ ಅಂತ ಟ್ರೈ ಮಾಡಿದ್ವಿ ಸೊ ಅದು ಆ ಟೈಮಲ್ಲಿ ವರ್ಕೌಟ್ ಆಯಿತು ನನ್ನ ಲೆಕ್ಕದಲ್ಲಿ ಇವ ಇವತ್ತಿಗೂ ಅಲ್ಲ ಆವತ್ತಿಗೂ ನಾನು ಅದು ದಟ್ ವಾಸ್ ಒನ್ ಆಫ್ ಮೈ ಫೇವ್ರೆಟ್ ಸಾಂಗ್ಸ್ ಈಗ ಸುಮ್ ಸುಮ್ನೆ ಲೇಟ್ ಚಿತ್ರದಲ್ಲಿ ಸುಮ್ ಸುಮ್ನೆ ವಾಸ್ ಮೈ ಫೇವ್ರೇಟ್ ಇದರಲ್ಲಿ ಡೆಫಿನೆಂಟ್ ನನಗೆ ಈ ಪರ್ಟಿಕ್ಯುಲರ್ ಚರಣ ಈಗ ಯಾವುದು ವರ್ಕ್ಔತ ನಾನು ಚರಣ ನಾನು ಟ್ಯೂನ್ ಹೇಳೋದು ಟ್ಯೂನ್ ಮಾಡಿದಾಗ ಇದು ನಾನು ಮನೆಯಲ್ಲಿ ನಮ್ಮ ಮಂಗಳೂರಲ್ಲಿ ಕದ್ರಿಲಿ ಮನೆಯಲ್ಲಿ ಕುತ್ಕೊಂಡು ಟ್ಯೂನ್ ಇದು ಒಂದು ಚರಣ ಮಾಡಿದೆ ಆಮೇಲೆ ಬೇಡ ಅಂತ ಹೇಳಿ ಮತ್ತೆ ಇನ್ನೊಂದು ಚೇಂಜ್ ಮಾಡಿದೆ ಇದಕ್ಕೆ ಅಷ್ಟೇ ನಾನು ಜಾಸ್ತಿ ಆ ಟೈಮಲ್ಲಿ ನಲ್ಲಿಗೆಲ್ಲ ಒಂದು ಚಿತ್ರ ಅಂದರೆ ಒಂದು ಹತ್ತು ಹನ್ನೆರಡು ಟ್ಯೂನ್ ಮಾಡ್ತಾಯಿದ್ವಿ ಇದಕ್ಕೆ ಇದಕ್ಕೆ ಅಷ್ಟೇ ಇದಕ್ಕೆ ಐ ತಿಂಕ್ ಜಾಸ್ತಿ ಆಲ್ಟರ್ನೇಟಿವ್ಸ್ ಅಂತ ಇರಲಿಲ್ಲ ಕೂತ್ಕೊಳ್ಳೋದು ಟ್ಯೂನ್ ಮಾಡೋದು ಎಲ್ಲ ಓಕೆ ಆಗುತ್ತೆ ಒಂಥರ ಖುಷಿ ಬರುತ್ತೆ